ಬೆಂಗಳೂರು ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಉತ್ತಮ ಆರೋಗ್ಯ ಸಂರಕ್ಷಣೆಗೆ ಸಿರಿಧಾನ್ಯಗಳ ನಿಯಮಿತ ಸೇವನೆ, ಸರಳ ಜೀವನ, ಯೋಗ ಮುಖ್ಯ. ಹಣದ ಹಿಂದೆ ಓಡುವುದು ಬೇಡ, ಆರೋಗ್ಯದ ಹಿಂದೆ ಸಾಗೋಣ. ದಿಶಾ ಜಗದೀಶ್. ಸಿರಿಧಾನ್ಯಗಳಿಂದ ಕೂಡಿದ ಆಹಾರ ಪದಾರ್ಥಗಳು, ಜನಸಾಮಾನ್ಯರ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ವಸ್ತುಗಳು ಈಗ ಕೋಲಾರದಲ್ಲಿ ಲಭ್ಯವಾಗಲಿವೆ ಎಂದು ನೂತನ ಸಿರಿಧಾನ್ಯಗಳ ಮಾರಾಟ ಮಳಿಗೆ ಮಾಲೀಕರಾದ ಕಾಮದೇರಹಳ್ಳಿ ಜಗದೀಶ್ ತಿಳಿಸಿದರು. ಕೋಲಾರ ನಗರದ ಅಂತರಗಂಗೆ ರಸ್ತೆ ಪತ್ರಕರ್ತರ ಭವನದ ಕಟ್ಟಡದಲ್ಲಿ ನೂತನ ಮಳಿಗೆ ಉದ್ಘಾಟನಾ ಸಂದರ್ಭದಲ್ಲಿ ಅವರು ಸಿರಿಧಾನ್ಯಗಳ ಸೇವನೆಯಿಂದಾಗುವ ಉಪಯೋಗ, ಆಹಾರ ಸೇವನೆ, ಪರಿಸರ ಸಂರಕ್ಷಣೆ ಮುಂತಾದ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ತೋರಿಸಿದ್ದಾರೆ. ಕಾಮದೇರಹಳ್ಳಿ ಗ್ರಾಮ ಕೋಲಾರ ನಗರ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸಿರಿಧಾನ್ಯಗಳನ್ನು ರೈತರಿಂದ ನೇರವಾಗಿ ಕೊಂಡು ಅವುಗಳನ್ನು ಸಿರಿಧಾನ್ಯ ಆಹಾರ ಪದಾರ್ಥಗಳನ್ನು ಇದೇ ಗ್ರಾಮದಲ್ಲಿ ತಮ್ಮದೇ ಕಾರ್ಖಾನೆಯಲ್ಲಿ ತಯಾರಿಸಿ ಕೋಲಾರದ ಈ ಅಂಗಡಿಯಲ್ಲಿ ಮಾರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ದುಡ್ಡಿಂದೇ ಓಡ ಸ್ಟಾರ್ಟ್ ಮಾಡೋಣ ಮನುಷ್ಯ, ಎಲ್ಲಿವರೆಗೂ ಶಕ್ತಿ ಇರುವವರನ್ನು ಸ್ವಲ್ಪ ಏನಾದ್ರೂ ಕಾಯಿಲೆ ಬಂತಂದ್ರೆ ಆಗ ನಿಲ್ಲಿಸ್ತಾನೆ ಓಟನ, ಅವಾಗ ಆರೋಗ್ಯ ಕಡೆ ಗಮನ ಕೊಡ್ತಾನೆ. ವಾಪಸ್ ಎಲ್ಲಿ ಬರುತ್ತೆ? ಹೋಗಿರೋದು ವಾಪಸ್ ಬರುತ್ತಾ? ಮೊದಲಿಂದನೂ ಅದು ಹಿಂದೆ ಹೋಗ್ಬೇಕು. ಆಮೇಲೆ ಆರೋಗ್ಯ ಇದ್ರೆ ದುಡ್ಡು, ದುಡ್ಡು ಸಂಪಾದನೆ ಆಗ್ಬಿಟ್ಟಿರುತ್ತೆ, ಆರೋಗ್ಯ ಇರಲ್ಲ. ಅವಾಗ ಅನಿಸುತ್ತೆ ಓ ದುಡ್ಡಿಗಿಂತ ಇಂಪಾರ್ಟೆಂಟ್ ಆರೋಗ್ಯ ಅಂತ, ಬಿಟ್ಟು ವಾಪಸ್ ತೊಗೊಳಕ್ಕಾಗಲ್ಲ ದುಡ್ಡಿಂದ. ಅದರಲ್ಲಿ ಅದಕ್ಕಿಂತ ಒಂದು 9 ಐಟಮ್ ಜಾಸ್ತಿ ಹಾಕಿದ್ದೀವಿ. ಇಡು ಅಂತಂದರೆ ಅವರು ಕೆಲವೊಂದು ರೋಸ್ಟ್ ಮಾಡಿಲ್ಲ ಅಂದರೆ 10-15 ನಿಮಿಷ ಹೇಳ್ತಾರೆ ಅದೊಂದು. ನಮ್ದಿಲ್ಲ ಊರಿನ 4 ನಿಮಿಷ, ಎಲ್ಲ ರೋಸ್ಟ್ ಐಟಮ್ ಇರೋದ್ರಿಂದ ಊರಿನ 4 ನಿಮಿಷ. ಕೋಲ್ಡ್ ಪ್ರೊಸೆಸಿಂಗ್ ಆಗಿದ್ದು ಬೆಲ್ಲ, ಕೋಲ್ಡ್ ಪ್ರೊಸೆಸಿಂಗ್ ಇದು ಪುಡಿ, ಬೆಲ್ಲದ ಪುಡಿ, ಜೇನುತುಪ್ಪನ ಹಾಕೊಂಬೋದು ನಾಟಿಮಿಲ್ಲ. ಹಾಂ, ಅದು ಪಾಕಿಸ್ತಾನ ಗುಜರಾತ್ ಬಾರ್ಡ್ರಲ್ಲಿ ಮಾತ್ರ, ಇಂಡಿಯಾ ಬಾರ್ಡ್ರು ಗುಜರಾತಲ್ಲಿ ಬಿಟ್ಟರೆ ಪಾಕಿಸ್ತಾನ, ಅವೆರಡರಲ್ಲಿ ಮಾತ್ರ ಸಿಗೋದು. ಅದು ಬಂದು ಸಮುದ್ರ ಉಪ್ಪು ಅಲ್ಲ, ಅದು ಸಮುದ್ರದಲ್ಲಿ ಬೆಳೆಯೋದೇ ಅಲ್ಲೇ ಅಲ್ಲ ಉಪ್ಪು, ಅದ ಪಿಂಕು. ಇದು ಬಂದು ಅಯೋಡಿನ ಅಂಶ ತುಂಬ ಕಡಿಮೆ ಇರುತ್ತೆ, ಬಾಡಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸಿಗುತ್ತೆ. ನಾವು ತಿನ್ನುವ ಉಪ್ಪಲ್ಲಿ ಅಯೋಡಿನ ಅಂಶ ಜಾಸ್ತಿ ಇರುತ್ತೆ. ಒಂದು 4 ದಿವಸ ಯೂಸ್ ಮಾಡಿ ಅದನ್ನು 1 ದಿವಸ ಯೂಸ್ ಮಾಡಿ ಬೆಲೆ ಅಂತ ಒಂದು ಇದೆ. ಪೌಡ್ರು 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 ಬಿಟ್ಟಿರಲ್ಲ ಪೌಡ್ರೆ, ಮಾಮೂಲಿ ಸಕ್ಕರೆ ಹೆಂಗಿರುತ್ತೆ ಹಂಗೆ, ಬಟ್ ನಾಳೆ ಮಾಡ್ತೀನಿ. ನಮ್ಮ ತಂದೆ ಹೆಸರು ಚೌಡಪ್ಪ ಜಿ ಅಂತ, ಅವರು ಬಂದು ರಿಟೈರ್ಡ್ ಮಾಸ್ಟರ್, ಅವರು ಮಲ್ಲಾಂಡಳ್ಳಿ ಸ್ವಾಮೀಜಿಗಳಿದ್ದಲ್ವ, ಅವ್ರ ಹತ್ರ ಯೋಗ ಕಲ್ಕೊಂಬಂದಿದ್ರು. ಅಂದರೆ ಸುಮಾರು ಒಂದು 30-35 ವರ್ಷ, 40 ವರ್ಷದಿಂದ ಸರ್, 80ರಲ್ಲಿ ಅವ್ರು ಹೋಗಿದ್ದರು ಯೋಗಕ್ಕೆ. ಅವರು ಗುರುವಿಗೆ ಮಾತು ಕೊಟ್ಟು ನಾನು ಉಚಿತವಾಗಿ ಯೋಗ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಅವತ್ತಿಂದ ಬಂದು ನಾನು ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಅವರು ಇಲ್ಲೇ ಕೋಲಾರದಲ್ಲಿ ಗಾಯತ್ರಿ ಪ್ರಾರ್ಥನಾ ಮಂದಿರ, ತುಂಬ ಬೆಳಿಗ್ಗೆ 1-2 ಬ್ಯಾಚ್ ನಡೀತಿತ್ತು, ಸಂಜೆ 1-2 ಬ್ಯಾಚ್ ನಡೀತಿತ್ತು, ಎಲ್ಲ ಫ್ರೀ ಕ್ಲಾಸಸ್ಸೇ ಮಾಡಿದ್ದಾರೆ. ಅವತ್ತಿಂದ ಇವತ್ತು ಸುಮಾರು 30-40 ವರ್ಷದಿಂದ ಉಚಿತವಾಗಿ ಯೋಗ ಅಂತ ಬಿ ಆಗಿದೆ ಸರ್. ನಮ್ಮದು ಏನಾದರೂ ವ್ಯವಸಾಯದಲ್ಲಿ ಏನೋ ಮಾಡಬೇಕು ಅಂತ ಹೋಗಿ ಸುಮ್ಮನೆ ಏನೋ ಹೇಳ್ತಿದ್ರಲ್ಲ, ದುಡ್ಡುಗೋಸ್ಕರ ಮಾಡಿಲ್ಲ ಅಂದ್ರೂ ಟೈಮ್ ಪಾಸ್ ಆದ್ರು ಮಾಡೋಣ ಅಂತ ಹೇಳಿ ವ್ಯವಸಾಯ ಮಾಡೋಕೆ ಹೋದರೆ ಒಂದು ಖುಷಿ ಸಿಕ್ತಿತ್ತು. ಅದರಲ್ಲಿ ಇತ್ತು ಖುಷಿ ಇದೆಯಲ್ಲ ಇದರಲ್ಲಿ ಅಂತ ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ರೇಷ್ಮೆ ಬೆಳೆದಿದ್ದೀನಿ, ಎಲ್ಲ ಥರ ವ್ಯವಸಾಯ ಮಾಡಿದ್ದೀನಿ ಸರ್. ಬಟ್ ಔಷಧಿ ಮಾತ್ರ ಇದುವರೆಗೂ ನಮ್ಗೆ ಓಡಿಲ್ಲ, ಯಾವುದೇ ವ್ಯವಸಾಯಕ್ಕೂ ಔಷಧಿ ಮಾತ್ರ ಇದ್ರ ಕುಂಪಿಲ್ಲ, ಓಡಿಲ್ಲ, ಇದುವರೆಗೆ ಬಂದಿಲ್ಲ ಅಂತ ಪರವಾಗಿಲ್ಲ. ಲಾಸ್ಟ್ ಕೋವಿಡ್ ಬಂತಲ್ಲ ಸರ್, ಆಗ ಕೊಟ್ಟಿಗೆ ಗೊಬ್ಬರ ಹಾಕಿ ಸೌತೆಕಾಯಿ ಬಿಟ್ಟಿದ್ದೆ, ರೇಟ್ ತುಂಬ ಬಿದ್ದೋಯ್ತು, ಆದರೂ ನಮ್ಮದು ತುಂಬ ಇಳುವರಿ ಬಂದಿತ್ತು. ಎಲ್ಲರಿಗೂ ಫ್ರೀಯಾಗಿ ಕೊಟ್ಟೆ ಕೋವಿಡ್ ಟೈಮಲ್ಲಿ, ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಎಲ್ಲರೂ ಅಂದರು ನಿನ್ನ ಕೈಯಲ್ಲಿ ಇಳುವರಿ ಬರಲ್ಲ, ಇದು ಸೌತೆಕಾಯಿಗೆಲ್ಲನೂ ಔಷಧಿ ಹೊಡಿಲೇಬೇಕು ಅಂತ. ಆದ್ರೂ ಮಾಮೂಲಿಯಾಗಿ ನಾವೇ ರೆಡಿ ಮಾಡ್ಕೊಬೋದು, ಏನಿದೆಯೋ ನಾವು ಅಗಲೆಣ್ಣೆ ಅದು ಇದು ಹಾಕೊಂಡು ಹುಳು ಹೊಡೆದಿದೆ ಕೀಟನಾಶಕಗಳನ್ನ ನಾವೇ ರೆಡಿ ಮಾಡ್ಕೊಂಡು ಕೋಳಿ ಮೊಟ್ಟೆ ಅಗಲೆಣ್ಣೆ ಮಿಕ್ಸ್ ಮಾಡ್ಕೊಂಡು ಹೊಡ್ಕೊಂಡು ನಾವು ರೆಡಿ ಮಾಡ್ಕೊಂಡು ಇಳುವರಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಯಾಕೆ ಬರಲ್ಲ, ಬರುತ್ತೆ, ಆಯುರ್ವೇದಿಕ ಆರ್ಗ್ಯಾನಿಕಲ್ಲಿ ಇದೆ ಕೋಳಿ. ಅಂದ್ಬಿಟ್ಟು ಇನ್ನು ಮಾಮೂಲಿಯಾಗಿ ನಾನು ಹೇಳೋದು ವ್ಯವಸಾಯದಲ್ಲೇ ಹೋಗೋಣ, ಆ ವ್ಯವಸಾಯ ತಕ್ಕಾಗಿ ಈ ಅಂಗಡಿ ಹಾಕೊಂಡಿರೋದು ಏನಂತಂದ್ರೆ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಬರಲಿ ಅಂತ ತಿಳಿಸ್ಬೋದು ಅಂತ ನಾವು ಉದ್ದೇಶದಿಂದ. ಬೇರೆ ಬೇರೆ ಬಿಸ್ನೆಸ್ಸು ಮಾಡಿದೀವಿ ನಾವು, ಬಟ್ ಇದೇ ಯಾಕೆ ಬಂದ್ವಿ ಅಂತಂದರೆ ಮುಖ್ಯವಾಗಿ ಈಗ ಹುಟ್ಟೋ ಮಗು ಹೊಟ್ಟೆನಲ್ಲಿ ಬೀಳೋಕ್ಕಿಂತ ಮೊದಲಿಂದನೇ ಟ್ಯಾಬ್ಲೆಟ್ಗಿಂತ ಬೆಳಿತೇವೆ. ಇನ್ನು ಮುಂದೆ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ಆಗ್ಬಿಟ್ಟಿದೆ.
ಊಟ ಕಡಿಮೆ ಆಗಿದೆ, ಟ್ಯಾಬ್ಲೆಟ್ ಜಾಸ್ತಿ ಆಗಿದೆ. ಸಿರಿಧಾನ್ಯಗಳಿಂದನೇ ಎಲ್ಲ ಸಿಗುತ್ತೆ ಅಂತೆಲ್ಲ ಹೇಳ್ತಿರೋದು. ವಿಷಮುಕ್ತವಾಗಿರೋ ಪದಾರ್ಥ ಸಿಕ್ಕಿದ್ರೆ ಟ್ಯಾಬ್ಲೆಟ್ ಸಂಖ್ಯೆ ಕಡಿಮೆ ಆಗ್ತದೆ. ಅದರಿಂದ ನಾವು ಈ ಫೀಲ್ಡ್ ಬಂದಿದ್ದು. ಇನ್ನೊಂದು ಮುಖ್ಯವಾಗಿ ನಮ್ಮ ರೈತರೆಲ್ಲನೂ ಬೆಳೀತಿದ್ದಾರೆ. ಸಿರಿಧಾನ್ಯ ಆಗಿರ್ಬೋದು, ನವಣೆ, ಸಜ್ಜೆ, ಆರ್ಕ, ಊದು ಎಲ್ಲ ಬೆಳೀತಾರೆ. ಬಟ್ ಎಲ್ಲಿ ಮಾರಬೇಕಂತ ಗೊತ್ತಿಲ್ಲ, ರೇಟ್ ಸಿಗುತ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಬೇರೆ ಟೊಮಾಟೊ ಈಗ ಬೇರೆದು ಔಷಧಿ ಏನು ಕಪೋಸು ಅದು ಇದೆಲ್ಲ ಹೋಗ್ತಾರೆ, ಔಷಧಿ ಹೊಡಿತಾರೆ. ಆ ಔಷಧಿ ಹೊಡೆದು ಮತ್ತೆ ಬಂದು ನಮಗೆ ಹಾಕ್ಬೇಕು. ಆ ಔಷಧಿ ತಿಂದು ನಮಗೆ ಮತ್ತೆ ಕಾಯಿಲೆ, ಅದಕ್ಕೆ ಮತ್ತೆ ಟ್ಯಾಬ್ಲೆಟ್. ಇದೇ ಸರ್ಕಲ್ ಆಗ್ಬಿಟ್ಟಿದೆ. ಸಿರಿಧಾನ್ಯ ತಿನ್ನೋರು ಕಾಯಿಲೆ ಕಡಿಮೆ ಆಗುತ್ತೆ. ಬಟ್ ಅದನ್ನು ಬೆಳೆಯೋದು ಕಡಿಮೆ ಮಾಡಿದರೆ ಈಗ ಅದೇನಾಗಿದೆ ಅಂತಂದರೆ ರೇಟ್ ಜಾಸ್ತಿ ಆಯಿತು. ಸಿರಿಧಾನ್ಯಗಳು ಜಾಸ್ತಿ ತುಂಬ ಬೆಳೆ ಅಂತಿದೆ. ಯಾಕಾಯಿತು? ಬೆಳೆಯೋರಿಲ್ಲ, ಬೆಳೆಯೋರು ಕಡಿಮೆ ಆದಾಗೆ ಬೆಲೆ ಜಾಸ್ತಿ ಆಗುತ್ತೆ. ಈಗ ಎಲ್ಲರೂ ಇದನ್ನು ಬೆಳೀಲಿ ಅನ್ನೋ ಕಾರಣಕ್ಕೆ ನಾವು ಫೀಲ್ಡ್ ಬಂದು ಇದನ್ನು ತಿಳಿಸ್ಬೇಕು ಜನಕ್ಕೆ ಅಂತ ಹೇಳ್ಬಿಟ್ಟು ಈಗ ಇದಕ್ಕೆ ಬಂದಿತ್ತು. ಈ ಆರ್ಗ್ಯಾನಿಕ್ ಅನ್ನೋದಕ್ಕೆ ವಿಷಮುಕ್ತ, ಮೇನ್ ವಿಷಮುಕ್ತ ಹೇಳಬೇಕು. ನಾವು ಇದನ್ನು ಯಾರೇ ರೈತರು ಕೊಡಿ ತೊಗೊಳ್ತೀವಿ. ಯಾವ ರೈತರನ್ನ ಇರ್ಬೋದು ನಮ್ಮ ಹತ್ರ ತೊಗೊಂಡ್ರೆ ಎಷ್ಟೇ ಬೆಳೆದಿರ್ಬೋದು, ಏನು ರೇಟ್ ಇದೆ ಮಾರ್ಕೆಟ್ ರೇಟು ಅದಕ್ಕೆ ನಾವು ತೊಗೊಂಡು. ಏನೇನು ಸಿರಿಧಾನ್ಯಗಳು? ಆರ್ಕ, ನವಣೆ, ಊದಲು, ಸ್ವಾಮಿ ಎಲ್ಲ ಥರ ಸಿರಿಧಾನ್ಯಗಳು ತೊಗೊಳ್ತೀವಿ. ಸಜ್ಜೆ ಯಾವುದಾದ್ರೂ ಬೆಳೆದುಕೊಳ್ಳಿ ಎಲ್ಲ ತೊಗೊಳ್ತೀವಿ ಸರ್. ನಾವು ಒಂದನೇ ಅಂತೇನಿಲ್ಲ, ಕೆಲವರು ಆರ್ಕ ಬೆಳೀತಾರೆ, ಕೆಲವರು ಸ್ವಾಮಿ ಬೆಳೀತಾರೆ, ಹೆಚ್ಚಾಗಿ ಸ್ವಾಮಿ ಬೆಳೀತಿದ್ದಾರೆ ನಮ್ಮ ಕಡೆ. ಅದನ್ನು ತೊಗೊಳ್ತೀವಿ, ಆರ್ಕನೂ ತೊಗೊಳ್ತೀವಿ, ಯಾರಿಗೆ ಕೊಡಲಿ ತೊಗೊಳ್ತೀವಿ, ನವಣೆನೂ ತೊಗೊಳ್ತೀವಿ. ಈಸ್ ಹೆಲ್ತ್ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್, ಮಾಡಿದ್ದೀವಿ. ಇದರಲ್ಲಿ ಏನಂತಂದರೆ ಎಲ್ಲ ಥರ ಸಿರಿಧಾನ್ಯಗಳು ಇದೆ. ಅದು ಬಿಟ್ಟು ಬೇಳೆಕಾಳುಗಿದ್ದಾವೆ. ಒಟ್ಟು 26 ಐಟಮು ಇದೆ ಸರ್. ಇದು ಎಲ್ಲ ರೋಸ್ಟೆಡ್ ಸರ್. ಇದು ಡ್ರೈ ಫ್ರೂಟ್ಸ್ ಇದೆ, ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಹಾಕಿದ್ದೀವಿ. ಇದರಲ್ಲಿ ನಾವೆಲ್ಲ ರೋಸ್ಟ್ ಮಾಡಿ ಮೊಳಕೆ ಕಟ್ಟಿ ಕಾಳನ್ನ ಒಲೆನಲ್ಲಿ ಮೊಳಕೆನಲ್ಲಿ ಹುರಿದು ಒಂದು ಅದಕ್ಕೆ ಬಂದ ಮೇಲೆ ಮತ್ತೆ ಪೌಡ್ರ್ ಮಾಡಿ ಇದನ್ನು ಪ್ಯಾಕ್ ಮಾಡ್ತೀರಾ ಸರ್. ಇದು ಎಲ್ಲ ರೋಸ್ಟೆಡ್ ಆಗಿರೋದ್ರಿಂದ 9 ತಿಂಗಳಾದ್ರೂ ಏನು ಕೆಡದೆ ಆಗಿರುತ್ತೆ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಯಿಲೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಯಾವುದೇ ಥರ ಶುಗರ್ ಆಗಲಿ, ಬಿ ಪಿ ಆಗಲಿ, ಬ್ಲಡ್ ಸರ್ಕ್ಯುಲೇಷನ್ನು, ನರ್ವ್ ಪ್ರಾಬ್ಲಮ್ಮು, ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಇರೋ ಕೆಲಸ ಮಾಡ್ತೀವಿ. ಯಾಕಂತಂದರೆ ಫೈಬರ್ ಅಂಶ ಇರೋವಂಥದ್ದು ಎಲ್ಲ ಹಾಕಿದ್ರೆ ನಾವು ಇದರಲ್ಲಿ ಬೇರೆ ಥರದ್ದು ಯಾವುದೇ ಥರ ಅಕ್ಕಿ ಹಾಕಿಲ್ಲ, ಗೋಧಿ ಹಾಕಿಲ್ಲ, ಕೆಂಪು ಬಾರ್ಲೆ ಅಕ್ಕಿ ಹಾಕಿಲ್ಲ, ಯಾವುದೇ ಥರದ್ದು ಅಕ್ಕಿ ಪದಾರ್ಥ ಯೂಸ್ ಮಾಡಿಲ್ಲ. ಬರೀ ಎಲ್ಲ ಫೈಬರ್ ಆಗಿರುವಂಥ ಅಂಶದೇ ನಾವು ಹಾಕಿದ್ದೇವೆ. ಇದರಿಂದಲೇ ನಾವು ಬೆಳೆದಿರೋ ಈ ಪ್ರಾಡಕ್ಟು ತಿನ್ನಿ ಅಂತಲ್ಲ, ರೈತರು ಬೆಳೆದಿದ್ದನ್ನ ನಾವು ಈ ಥರ ನಾವು ಜನಕ್ಕೆ ತಿಳಿಸಿದ್ರೆ ಜನ ತಿಂದವರು ಆರೋಗ್ಯವಾಗಿರ್ತಾರೆ. ಅದನ್ನ ಬಿಟ್ಟು ರೈತರಿಗೂ ಅನುಕೂಲ ಆಗುತ್ತೆ. ರೈತರು ಯಾವಾಗ ಬೆಳೀತಿದ್ದು ಈ ಥರ ಹೋಗ್ತಿದ್ಯಪ್ಪ ಅಂದರೆ ಧೈರ್ಯವಾಗಿ ಬೆಳೀತಾರೆ. ಅವ ಮಾರ್ಕೆಟ್ ಸಿಗುತ್ತೆ ಅಂತಂದ್ರೆ ಗೌರ್ಮೆಂಟ್ನ ತೊಗೊಳ್ತಾರೆ ಅನ್ನೋ ಧೈರ್ಯದ ಮೇಲೆ ಹಾಕ್ತಿದ್ದಾರೆ ಪಾಪ. ಅದು ಬಿಟ್ಟರೆ ರಾಗಿನೂ ಹಾಕೋದಿಕ್ಕಾಗ್ತದೆ. ನಾನು ಕಂಡಂಗೆ 1500 ಆಗ್ಬಿಟ್ಟಿತ್ತು ರಾಗಿ. ಗೌರ್ಮೆಂಟ್ನವ್ರು ಯಾವಾಗ ತೊಗೊಳ್ತಾರೋ ಆ ರಾಗಿ ಬೆಳೆಯೋದು ಹೆಚ್ಚಾಯಿತು, ಗೌರ್ಮೆಂಟ್ನವ್ರು ದುಡ್ಡು ಕೊಡ್ತಾರೆ ಅಂತ. ಅದೇ ರೀತಿ ಇದಕ್ಕೂ ಬೆಲೆ ಬಂದರೆ ಬೆಲೆ ಬರುತ್ತೆ ಅನ್ನೋ ಇಂಪಾರ್ಟೆಂಟು ಹೋಗುತ್ತೆ, ಇದು ಮಾರ್ಕೆಟಲ್ಲಿ ನಿಲ್ಲಲ್ಲ ಅನ್ನೋದು ಬಂದರೆ ಧೈರ್ಯ ಬಂದರೆ ಬೆಳೆದೇ ಬೆಳೀತಾನೆ ರೈತ. ಕೋಲಾರಲ್ಲಿ ಯಾವುದೇ ಥರ ಆರ್ಗ್ಯಾನಿಕ್ ಶಾಪ್ಗಳು ತುಂಬ ಕಡಿಮೆ ಇದೆ. ಯಾಕಂತಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಆದರೂ ಸ್ವಲ್ಪ ಅವೇರ್ನೆಸ್ ಬಂದಿದೆ, ನಮ್ಮ ಕೋಲಾರು ಸುತ್ತಮುತ್ತ ಹಳ್ಳಿಗಳಲ್ಲಿ ಅಷ್ಟೊಂದು ಅವೇರ್ನೆಸ್ ಬಂದಿಲ್ಲ. ಈಗ ನಾವು ಕೇಳ್ತಿರೋದು ಏನಂತಂದರೆ ಈಗೀಗ ಆರ್ಗ್ಯಾನಿಕ್ ಅಂದರೆ ಏನು, ತಿನ್ನಬೇಕು, ಸಿರಿಧಾನ್ಯ ತಿನ್ನಬೇಕು ಅಂತ ಶುರು ಮಾಡಿದ್ದಾರೆ. ನಮ್ಮ ಕೋಲಾರಿನಲ್ಲಿ ಎಲ್ಲರಿಗೂ ಅನುಕೂಲ ಆಗೋಂಗೆ ಸಿರಿಂಗೆ ಈ ಥರ ಶಾಪ್ ಇನ್ನು ತುಂಬ ಆಗಬೇಕು. 1, 2, 3 ಈ ಥರ ಆಗ್ಬೋದಲ್ಲ, ಎಲ್ಲ ಕಡೆನೂ ಆಗಬೇಕು, ಎಲ್ಲಾದ್ರೂ ಸಿಗಬೇಕು ಅನ್ನೋದು. ಎಲ್ಲ ಕಡೆನೂ ಮಾರ್ಕೆಟಿಂಗ್ ಆದಾಗ ಏನಾಗುತ್ತೆ ಅಂತಂದರೆ ಎಲ್ಲ ರೈತನ ಧೈರ್ಯ ಬರುತ್ತೆ. ಏ ಒಂದು ಅಂಗಡಿ ಇಲ್ಲ, ಇನ್ನೊಂದು ಅಂಗಡಿ ಇಲ್ಲಪ್ಪ, ಈಗ ನಾನು ಒಬ್ಬನೇ ಇದೆ ಏನಂತಂದರೆ ಅವನು ಹೇಳ್ದಂಗೆ ನಾನು ಕೇಳಬೇಕಪ್ಪ ಅಂತ ಬರುತ್ತೆ. ಅದೇ ಹತ್ತಿದ್ರೆ ಎಲ್ಲಿ ಬೇಕಾದರೂ ಮಾರ್ಬೋದು ಅನ್ನೋ ರೈತನ ಧೈರ್ಯ ಬರುತ್ತೆ. ಈ ಥರ ಎಲ್ಲ ಮಾಡಿಕೊಂಡು ಸಿರಿಧಾನ್ಯ ಅಂತಲೇ ಅಲ್ಲ, ವಿಷಮುಕ್ತ ಆಹಾರ ಯಾವ್ದು ಇರುತ್ತೋ ಅದ್ರ ಬಗ್ಗೆ ಗಮನಿಸಬೇಕು. ಒಂದು ವೇಳೆ ನಮ್ಮ ಬರೀ ಸಿರಿಧಾನ್ಯ ಅಂತ ಹೇಳ್ತಿಲ್ಲ, ಬೆಲ್ಲ ಆಗಿರ್ಬೋದು, ಬೆಲ್ಲ ಬಿಟ್ಟು ಇವಾಗ ಉಪ್ಪಿದೆ, ಅದೇ ಥರ ಆಯಿಲ್ ಇದೆ, ಕೋಲ್ಡ್ ಪ್ರೊಸೆಸಿಂಗ್ ಆಯಿಲ್ ಇದೆ, ಎಲ್ಲ ಈ ಥರ ವಿಷಮುಕ್ತ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸ್ತೀವಿ ಅಂತ ನಾನು ಕೇಳ್ತಿರೋದು. ಚಿಕ್ಕ ಮಕ್ಕಳಿಂದನೇ ಇವತ್ತು ಶುಗರು, ಬಿ ಪಿ 8 ಮಗುಗೆ ಶುಗರ್ ಅಂತಾರೆ, 10 ಮಗು ಓ ಬಿ ಸಿ ಏನಂದರೆ ಬಿ ಪಿ ಪ್ರಾಬ್ಲಮ್ಮು, ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ಮು, ಒಬಿಸಿಟಿ, ವಾಕ್ ಮಾಡಲ್ಲ, ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಕೂತಿರ್ತಾರೆ. ನಾವು ಆಹಾರದಲ್ಲೂ ಇವು ಹೊರಗಡೆ ಕರ್ಕೊಂಡು ಹೋದ್ರೆ ಪಿಝಾ, ಬರ್ಗರ್ ಈ ಥರನೇ ಆಯ್ದು ಬಿಡ್ತಿರ್ತೀನಿ ಸರ್. ಮನೇಲಿ ಬಂದರೆ ಕೂರಿಸಿರೋದು, ಬರೀ ಮೊಬೈಲ್ ಕೈ ಕೊಡೋದು. ಏನಾಗುತ್ತೆ, ಊಟದಲ್ಲೂ ತೊಂದರೆ ಆಗಿ, ಆಟದಲ್ಲೂ ತೊಂದರೆ ಆಗಿ, ಆ ಮನುಷ್ಯನ ಆಯಸ್ಸು ತಗ್ತಾರದೇ ಇದ್ರ ಕಾರಣದಿಂದ. ಅದರಿಂದ ಸರ್ ವಿಷಮುಕ್ತ ಪದಾರ್ಥಗಳನ್ನ ತಿಂದರೆ ಒಳ್ಳೆಯದು. ಆದಷ್ಟು ಇದರಲ್ಲೇ ಸಿಗುತ್ತೆ ನೋಡಿ, ಹುರುಳಿ ಹಪ್ಪಳ ಸಿಗುತ್ತೆ, ರಾಗಿ ಹಪ್ಪಳ ಸಿಗುತ್ತೆ,
ಎಲ್ಲ ತರನು ಸಿಗುತ್ತೆ, ಜೋಳದ್ದು ಸಿಗುತ್ತೆ, ಮತ್ತೆ ದೋಸೆ ಹಿಟ್ ಸಿಗುತ್ತೆ, ಜೋಳದ್ದು ಸಜ್ಜದ ಹಿಟ್ ಸಿಗುತ್ತೆ. ಸಜ್ಜದ ಕೂಡ ಮೇಲೆ 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 ಅದು ಅದು ಕೆಳಗಡೆನು ಇದು ನೋಡಿ ಸರ್, ಮೊದಲು ದನಕರುಗಳಿಗೆ ಅಂತ ಮಾತ್ರ ಹಾಕಿದ್ದು, ಬಟ್ ಇದರಲ್ಲಿರೋ ಫೈಬರ್ನ ಅಂಶ ಎಷ್ಟಿದೆ ಅಂತಂದರೆ ದನಕರುಗಳು ಗಟ್ಟಿಮುಟ್ಟಾಗಿದ್ದಾವೆ, ಮನುಷ್ಯ ಹಾಳಾಗಿದ್ದಾನೆ. ಅದರಲ್ಲಿರೋ ಗುಣ ಈಗ ಅರ್ಥ ಮಾಡ್ಕೊಂಡು ಈಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಥರ ಪ್ರತಿಯೊಂದರಲ್ಲೂ ಒಂದೊಂದು ಗುಣ ಇದೆ. ಜೋಳ ಅಂದರೆ ಯಾವ ಜೋಳ ಸರ್? ಸರ್ ಮೆಕ್ ನಾವು ಇದೇ ಜೋಳ ತಿನ್ನಬೇಕು, ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಬೆಳೀತಿದ್ರೆ ಅದನ್ನು ತಿನ್ಬೇಕಂತೆ, ನಾಲ್ಕು ಬೆಳೆ ತಿನ್ನಬಾರ್ದು, ಈ ಥರ ಏನಿಲ್ಲ. ಜೋಳದಲ್ಲಿ ಎಲ್ಲ ಜೋಳನೂ ಒಂದೇ ಇರುತ್ತೆ. ಬಟ್ ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾದಾಗ ಬಿಳಿ ಜೋಳ ಅಂತಿದ್ವಿ, ಅದನ್ನೀಗ ಕಣ್ಣಿಗೂ ಕಾಣಿಸ್ತಿಲ್ಲ ಬೆಳೆಯೋದಕ್ಕೆ. ಅದನ್ನು ಬೆಳೆದು ರೊಟ್ಟಿ ಮಾಡಿಕೊಂಡ್ರೆ ಫೈಬರ್ ಅಂಶ ಇತ್ತು, ಬಟ್ ಬಿಟ್ಟೇ ಬಿಟ್ರು ದನಕರಲ್ಲಿ ಹಾಕೋದು ಬಿಟ್ಬಿಟ್ಟಾರೆ. ಈ ನಡುವೆ ಮುಸ್ಕಿನ ಜೋಳ ಬಂತು, ಈಗ ಹೈಬ್ರಿಡ್ ಜೋಳಗಳು ಬೇರೆ ಬಂದ್ಬಿಟ್ಟವೆ, ಏನು ಸ್ವೀಟ್ ಕಾರ್ನು ಅದು ಇದು ಅಂತ ಹೇಳ್ಬಿಟ್ಟು. ಮಾಮೂಲಿ ನಾವು ತಿನ್ನೋ ಜೋಳನೇ, ಏನು ಚಿಕ್ಕ ಮಕ್ಕಳಲ್ಲಿ ಬೆಳೀತಿದ್ರು ಅದೇ ಜೋಳನೇ ಸರ್ ನಾನು ಹೇಳ್ತಿರೋದು, ಅದರಲ್ಲೇ ಇದೆ ಸರ್ ಎಲ್ಲ. ನಾನು ಬಟ್ ಕಡಿಮೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು ತಿನ್ನೋದು. ಆ ಕಡಿಮೆ ಮಾಡ್ಕೊಂಡಿದ್ದ ತಕ್ಕಾಗೆ ಹಲ್ಲುಗಳು ಬೇಕು, ಬಾಡಿನಲ್ಲಿರೋ ಪಾರ್ಟ್ಸು ಬೇಕು, ಎಲ್ಲ ವೀಕಾಗ್ತಾ ಇರುತ್ತಲ್ವಾ. ನಾವು ಎಂಥ ಫುಡ್ ಕೊಡ್ತೀವೋ ಬಾಡಿ ಹಂಗಿರುತ್ತೆ. ಮೇಯ್ನ್ ಇಂಪಾರ್ಟೆಂಟು ಎಲ್ಲನೂ ಮನುಷ್ಯ ಇವತ್ತು ಏನಾಗ್ಬಿಟ್ಟಿದ್ದಾನೆ ಅಂತಂದರೆ ನಾಲ್ಕೇ ಮಾತು ಕೇಳೋದು ಸ್ಟಾರ್ಟ್ ಮಾಡಿದ್ರು. ನಾಲ್ಗೆ ಹೆಂಗೆ ಹೇಳುತ್ತೋ ಹಂಗೆ ಕೇಳ್ತಾನೆ, ಮನ್ಸು ಮಾತು ಬಿಟ್ಬಿಟ್ಟವನು. ನನಗೆ ಅದು ತಿನ್ನಬೇಕು ಅಂದರೆ ಹಾಂ ಬಾಯಿಗೆ ಹಾಕ್ತಾನೆ, ಇನ್ನೊಂದು ತಿನ್ನಬೇಕಂದ್ರೆ ಬಾಯಿಗೆ ಹಾಕ್ತಾನೆ. ಅದು ಬಿಟ್ಬಿಟ್ಟು ಮನ್ಸು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕು. ಕಲೆ ಕಾಲದಲ್ಲಿ ಅದಿರಲಿಲ್ಲ, ಮನ್ಸು ಮಾತು ಕೇಳ್ತಿತ್ತು.